ಅನ್ಸುತ್ತೆ. ಏನೇನು ಆಗ್ಬಹುದು ಅನಿಸ್ತಾ ಇದೆ ಬಾಸ್ ಇವತ್ತು, ಹೆಂಗೆ ಏನೇನು ಆಗ್ಬೋದು ಅಂತ ಅನಿಸ್ತಾ ಇದೆ ಸರ್? ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್, ತಪ್ಪಾಗಿದೆ ಕೋರ್ಟು ಶಿಕ್ಷೆ ಅನ್ನೋದು ತಲ್ಲಾಗುತ್ತೆ. ನಾವು ಅಭಿಮಾನಿ ಕೇಳ್ಕೊಳ್ಳೋದು ಏನಂದ್ರೆ, ಅಲ್ಲಿ ಕೊಲೆ ಇವರು ಇದ್ರೋ ಇಲ್ವೋ ನಮಗೂ ಗೊತ್ತಿಲ್ಲ, ಯಾರಿಗೂ ತೋರಿಸಿಲ್ಲ, ಅದು ಕಾನೂನು ಮುಖಾಂತರ ಆಗುತ್ತೆ. ನಾವು ಅಭಿಮಾನಿ ಕೇಳೋದು ಆದಷ್ಟು ಬೇಗ ಆಚೆ ಬರ್ಬೇಕು ಪಾಸ್ ಅನ್ನೋದೇ, ಇದು ನಮ್ಮ ಲಕ್ಷಾಂತರ ಅಭಿಮಾನಿಗಳ ಆಸೆ. ಇನ್ನು ಕೆಲವು ಅಭಿಮಾನಿಗಳು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ, ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ನೀವು? ಸರ್, ನಾನು ಹೇಳೋದು ಇಷ್ಟೇ ಸರ್, ದಯವಿಟ್ಟು ನಿಮ್ಮ ನಾನು ರಿಕ್ವೆಸ್ಟ್ ಅಲ್ಲಿ ಕೇಳ್ಕೊಂತಿರೋದು, ಆ ತರ ದಯವಿಟ್ಟು ಯಾರು ಮಾಡ್ಕೊಕ್ ಹೋಗ್ಬಿಡಿ. ನಮಗೂ ನೋವಿದೆ, ನಮಗೂ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ ಸರ್, ಕರೆಕ್ಟ್ ನಿದ್ದೆ ಮಾಡಿಲ್ಲ ನಾವು. ದಯವಿಟ್ಟು ಬಾಸ್ ಹೇಳಿದಾರೆ ನಿಮ್ಮ ಫ್ಯಾಮಿಲಿ ಇದೆ, ಇವತ್ತು ಬಾಸ್ ತಪ್ಪು ಮಾಡಿದಾರೋ ಮತ್ತೊಂದು ಮಾಡಿದಾರೋ ಇನ್ನೊಂದಾಗುತ್ತೋ ಮಗದೊಂದಾಗುತ್ತೋ ಕಾಲಕ್ರಮೇಣವಾಗಿ ಗೊತ್ತಾಗುತ್ತೆ. ನೀವು ಆತುರವಾಗಿ ದಯವಿಟ್ಟು ಆ ಥರ ಯಾವುದೋ ನಿರ್ಧಾರ ಕೈಗೊಳ್ಬಿಡಿ. ನನ್ನ ಒಂದು ರಿಕ್ವೆಸ್ಟ್ ದರ್ಶನ್ ಫ್ಯಾನ್ಸ್ ಹತ್ರ, ದಯವಿಟ್ಟು ನಿಮ್ಮನ್ನು ನಾನು ಕೈ ಮುಗಿದ್ಕೊಳ್ಕೊಳ್ಳೋದೊಂದೆ, ದಯವಿಟ್ಟು ಆ ಥರ ಯಾರು ಮಾಡೋಕೆ ಹೋಗ್ಬೇಡಿ. ಆಮೇಲೆ ಅದು ಹೇಳಿದ್ರು ಎರಡನೇ ಕೊಲೆ ಅಂತೇಳಿ ಕೊಡ್ತಿದ್ದಾರೆ ನ್ಯೂಸಲ್ಲಿ. ಯಾರು ಕೊಟ್ಟಿದ್ದಾರೋ ಮತ್ತೊಂದು ಏನೋ ಗೊತ್ತಿಲ್ಲ ಸರ್, ದಯವಿಟ್ಟು ಆ ಥರ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ. ನೀವು ಹಿಂಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ದಯವಿಟ್ಟು ಸರ್, ದರ್ಶನ್ ಸರ್ ಫ್ಯಾನ್ಸು, ದಯವಿಟ್ಟು ಕುಗ್ಬೇಡಿ, ಅದೇನೇ ಆಗುತ್ತೆ ಆಗಲಿ, ನಾವಂತೂ ರೆಡಿ ಇದ್ದೀವಿ. ಪ್ಲಸ್ ಮೈನಸ್ ಅಲ್ಲ, ಮಾಸ್ ಪಬ್ಲಿಸಿಟಿಲಿ ಇರ್ತಾರೆ. ಒಂದ್ ಹೇಳ್ದಿನಿ ಸರ್, ಈಗ ಅದೇ ಬೇರೆ ಕಾಮನ್ ಪರ್ಸನ್ ಏನಾದ್ರೆ ಈ ತರ ಮಾಡ್ತಿದ್ರು, ಹೈಲೈಟ್ ಮಾಡ್ತಿದ್ರ ಇದೇ ಬಾಸ್ ಒಳ್ಳೆತನಕ್ಕೆ ಒಬ್ಬರು ಹೈಲೈಟ್ ಮಾಡಿಲ್ಲ. ನಿಮಿಷ ಸರ್, ಈಗ ಆ ತರ ಮಾಡಿದ್ರು ಈ ತರ ಮಾಡಿದ್ರು ಅಂತಾರಲ್ಲ, ಹೌದು ಒಳ್ಳೇದ್ ಮಾಡಿದಾಗ ಅದ್ ಮಾಡಿದಾಗ ಬೇರೆಯವ್ರು ಮಾಡಿದಾಗ ಎಲ್ಲ ಹೋಗಿದ್ವಿ ನ್ಯೂಸ್ ಚಾನಲ್ಗಳು? ಸರ್, ಬಾಸ್ ಒಂದು ಒಳ್ಳೆ ಗುಣ ತಿಳ್ಕೊಳ್ಳಿ, ತುಂಬಾ ಸಿಂಪಲ್ ನೋಡಿ, ಅವ್ರು ಬರ್ಡೇ ಕೇಕ್ ತಂದ್ಬಿಡಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಸರ್ ನನ್ನ ಬರ್ಡೇ ಕೇಕ್ ತಗೊಂಬರ್ಬಿಟ್ರಿ ಕಣಯ್ಯ, ನಿಮ್ಮ ಕೈಲಿ ಕೊಡೋದಾರ ಒಂದು ಅಕ್ಕಿನೋ ಒಂದು ಪ್ಯಾಕೆಟ್ ಎಣ್ಣೆನೋ ತಂದ್ಕೊಳ್ರಿ. ಒಂದು ಆಶ್ರಮಕ್ಕೆ ಎಷ್ಟೋ ಮಠ ಆಶ್ರಮಗಳಿಗೆ ಹೋಗುತ್ತೆ, ಸಿದ್ಧಗಂಗ ಮಠಕ್ಕೆ ಎಷ್ಟೋ ಕ್ವಿಂಟಲ್ ಅಕ್ಕಿಗಳು ಹೋಗುತ್ತೆ ಪ್ರತಿ ತಿಂಗಳು. ಸಾಕ್ಷಿ ಇದೆ ನನ್ನ ಹತ್ರ, ತೋರಿಸ್ತೀನಿ ನಿಮಗೆ. ಅಂತ ಒಳ್ಳೆ ಗುಣ ಎಲ್ಲ ಬಿಟ್ಟು ತಪ್ಪಾಗಿದೆ ಇಲ್ಲ ಅಂತೇಳಿ ಹಂಗಂತೇಳ್ಬಿಟ್ಟು ಇವತ್ತು ಆ ಅಪ್ಪ ಇಲ್ಲ ಅಂತೇಳ್ಬಿಟ್ಟು ಇವತ್ತು ಮೀಡಿಯಾದ ಮುಂದೆ ಮಾತಾಡ್ತಿದ್ದೀರಾ ಸರ್? ಅಲ್ಲ, ಫ್ರೆಂಡ್ಶಿಪ್ ಅಂದ್ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ, ಸರ್ ಈ ಟೈಮಲ್ಲಿ ನಿಂತ್ಕೊಳ್ಳೋದೈತಲ್ಲ ಸರ್, ಪ್ರತಿಯೊಂದು ಹೇಳ್ತಾ ಇದ್ದೀನಿ ಈ ಟೈಮಲ್ಲಿ ನಿಂತ್ಕೊಳ್ಳೋದೈತಲ್ಲ. ಇರಲಿ, ನಾನೊಂದು ಮಾತು ಹೇಳಿದೆ, ಇವತ್ತು ನಮ್ಮ ಅಣ್ಣನ ತಮ್ಮ ಮಾಡಿದ್ರೆ ಯಾರು ಬಿಡ್ತಾರೆ, ಇವತ್ತು ನಿಮ್ಮ ಅಣ್ಣ ತಮ್ಮ ಏನು ಮಾಡಿ ಬಿಡ್ತಿದ್ರಿ ಸರ್, ನೀವು ಓಡಾಡ್ತಿದ್ರಿ ಅಲ್ವಾ? ಹಾಗಾಗಿ ದಯವಿಟ್ಟು ಸರ್ ನನ್ನ ಒಂದು ರಿಕ್ವೆಸ್ಟು, ಸ್ನೇಹಿತರೆ ಬಾಸು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಆಗುತ್ತೆ. ದಯವಿಟ್ಟು ನೀವು ಫ್ಯಾನ್ಸು ಯಾವುದೇ ಈಗ ಸೂಸೈಡ್ ಮಾಡ್ಕೊಳ್ಳೋದು ಮತ್ತೊಂದು ಅಂತ ಆದ್ರೆ ದಯವಿಟ್ಟು ಯಾವ್ದು ಮಾಡೋಕೆ ಹೋಗ್ಬೇಡಿ. ನಿಮ್ಮದು ಫ್ಯಾಮಿಲಿ ಇದೆ, ಮತ್ತೊಂದಿದೆ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ರೇಣುಕಾ ಸ್ವಾಮಿಯವ್ರದು ನಾನು ಮಾತಾಡೋದು ಬೇಡ, ಇರಲಿ ಮಾತಾಡ್ಬೇಕು. ಇವತ್ತು ನಿನಗೊಂದು ಫ್ಯಾಮಿಲಿ ಇದೆ, ಮದುವೆ ಆಗಿದೆ, ಪ್ರೆಗ್ನೆಂಟ್ ಐದು ತಿಂಗಳು ಹೆಂಡತಿ, ಅಪ್ಪ ಅಮ್ಮ ವಯಸ್ಸಾದವ್ರು ಇರ್ತಾರೆ ಅಲ್ವಾ, ನಿನ್ನ ಫ್ಯಾಮಿಲಿ ನೋಡ್ಕೋಬೇಕು. ನಾನು ಅಭಿಮಾನಿನೇ, ನಾನು ಅಪ್ಪಟ ಅಭಿಮಾನಿ ಸರ್. ನಾನು 500 ಕಿಲೋಮೀಟ್ರ್ ಬಾಸ್ ಅಲ್ಲಿಂದ ಲಿಂಗಸೂರಿಂದ ನಡ್ಕೊಂಬಂದ್ಬಿಟ್ಟು ಅವ್ರು ಮೀಟ್ ಮಾಡಿದ್ದೀನಿ, ಫ್ಯಾಮಿಲಿ ಸಮೇತ ಬಂದು ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ, ವಿಶ್ ಮಾಡಿದ್ದು ನನ್ನ ಅಭಿಮಾನ. ನನಗೆ ಪರ್ಸ್ನಲ್ ಬೇಡ, ನನಗೆ ಬಾಸ್ ಬೇಕಷ್ಟೆ. ಹಂಗಿದ್ಮೇಲೆ ಅವ್ರ ಫ್ಯಾಮಿಲಿ ವಿಚಾರ ನನಗೆ ಹಾಕ್ಬೇಕು ಸರ್. ಇವತ್ತು ನೀವು ಒಂದು ಮೆಸೇಜ್ ಮಾಡಿದ್ರಿ ಮತ್ತೊಂದು ಮಾಡಿದ್ರೆ ಅನುಭವಿಸಿದೆ ಯಾರು ಸರ್? ಇವತ್ತು ನಿಮ್ಮ ಫ್ಯಾಮಿಲಿ ಅನುಭವಿಸ್ತಿದೆ ನಿಮ್ಮಿಂದ, ನೀವು ಹೋಗ್ಬಿಟ್ರಿ ಇವತ್ತು ಅನುಭವಿಸ್ತಿರೋದು ಯಾರು? ನಿಮ್ಮ ಫ್ಯಾಮಿಲಿ ಇವತ್ತು ಯಾರು ಕೊಡ್ತಾರೆ ಸರ್? ಇವತ್ತು ದುಡ್ಡು ಅಲ್ಲ, ಯಾರೋ ಇಷ್ಟು ಫ್ಯಾನ್ಸು ಮತ್ತೊಂದು ಮಗದು ಒಚ್ಚೆ ಮಾಡಿ ಎಷ್ಟೋ ದುಡ್ಡು ಕೊಟ್ಟರು. ರೇಣುಕಾ ಸ್ವಾಮಿ ಅವ್ರು ಬರ್ತಾರೆ ಸರ್ ಆಚೆ? ದಯವಿಟ್ಟು ಸ್ನೇಹಿತರೆ, ನಾನು ಹೇಳೋದೊಂದೆ ಈ ಮೆಸೇಜಲ್ಲಿ ನಾನು ಹೇಳ್ತಿರೋದು ಏನಂದರೆ, ದಯವಿಟ್ಟು ಯಾವುದೇ ಒಂದು ಹೆಣ್ಣಿನ ಬಗ್ಗೆ ಆಯಿತು ದಯವಿಟ್ಟು ಕೇಳುವಾಗಿ ಮೆಸೇಜ್ ಮಾಡೋಕೆ ಹೋಗಬೇಡಿ. ಇದೇ ಉದಾಹರಣೆ, ಒಂದು ಹೆಣ್ಣು ಒಂದು ನಮ್ಮ ಸಂಸ್ಕಾರ ಸಂಸ್ಕೃತಿಯಲ್ಲಿ ಒಂದು ಇರ್ತಕ್ಕಂಥ ಹೆಣ್ಣಿಗೆ ನಾವು ತುಂಬ ಗೌರವ ಕೊಡ್ತೀವಿ. ನೀವು ದಯವಿಟ್ಟು ಮುಂದೆ ಯಾರು ಈ ಥರ ಮಾಡಬೇಡಿ, ಇದು ನನ್ನ ರಿಕ್ವೆಸ್ಟ್. ರೇಣುಕಾ ಸ್ವಾಮಿ ಅವ್ರು ಕೊಲೆ ನೋಡಿದಿರಲ್ವಾ, ಆಯಿತು ಅದು ಕೊಲೆ ಆಯಿತು, ಅವ್ರು ಹೋದ್ರು, ಅವ್ರ ಫ್ಯಾಮಿಲಿ ನೋಡ್ಕೊಳ್ಳೋದು ಯಾರು? ನೀವು ಆ ಕೆಟ್ಟ ಕೆಲಸ ಮಾಡಲಿಲ್ಲ ಅಂದರೆ ಇವತ್ತು ಹೋಗ್ತಿರ್ಲಿಲ್ಲ, ನೀವು ಅನುಭವಿಸ್ತಿರ್ಲಿಲ್ಲ ಅಲ್ವಾ? ಹಾಗಾಗಿ ಹೇಳ್ತಿರೋದು ದಯವಿಟ್ಟು ಯಾರೇ ಫ್ಯಾನ್ಸು ಕುಗ್ಬೇಡಿ, ಸರಿನಾ? ನಾನು ಹೇಳ್ತಿರೋದು ದರ್ಶನ್ ಸರ್ ಎಲ್ಲೂ ಹೋಗಲ್ಲ, ದರ್ಶನ್ ಸರ್ ಇನ್ ಕೇಸ್ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ಇಲ್ಲಾಂದರೆ ಆಚೆ ಬರ್ತದೆ, ಇಷ್ಟೇ.